ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ನಾನು ಹೇಳಿದಾಗೆ ಬಾದಾಮಿ ಬನಶಂಕರಿ ದೇವಸ್ಥಾನದ ದರ್ಶನ ಆದಮೇಲೆ ಗುಹೆಗಳಿಗೆ ಹೋದ್ವಿ. ಗುಹೆಗಳಾದ ನಂತರ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ಸನ್ನು ಹಿಡ್ಕೊಂಡು ಪಟ್ಟದಕಲ್ಲಿಗೆ ಬಂದ ತಕ್ಷಣ ನೋಡ್ತೀವಿ ಲಂಚ್ ಟೈಮ್ ಆಗೋಗಿತ್ತು 2:30. ಸೊ ಊಟ ಮಾಡಿದ್ವಿ ಅಲ್ಲಿ. ನಿಮಗೆ ಒಳ್ಳೆ ಶಾಪ್ಗಳು ಸಿಗುತ್ತೆ, ಜೋಳದ ರೊಟ್ಟಿ ಊಟದ ಅಂಗಡಿಗಳು ಇದೆ ಅಲ್ಲಿ. ಸೊ ಆ ಅಂಗಡಿಯಲ್ಲಿ ನೀವು ಹೊಟ್ಟೆ ತುಂಬ ಊಟ ಮಾಡ್ಕೋಬೋದು. ಅಲ್ಲಿಂದ ನಾವು ಪಟ್ಟದಕಲ್ಲು ಎಂಟ್ರೆನ್ಸ್ ಕೊಡಬೇಕಾದ್ರೆ ನಿಮಗೆ ಅಲ್ಲಿ ಎಂಟ್ರಿ ಫೀ ಇರುತ್ತೆ, ಅದು ಟಿಕೆಟ್ ತೊಗೋಬೇಕು. ಸೊ ನೋಡಿ, ನಾವೀಗ ಎಂಟ್ರಿ ಕೊಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ದೇವಸ್ಥಾನಗಳಿದಾವೆಂದರೆ ಪಟ್ಟದಕಲ್ಲಲ್ಲಿ ಸುಮಾರು 8 ದೇವಾಲಯಗಳನ್ನು ನಾವು ಇಲ್ಲಿ ನೋಡ್ತೀವಿ ಪಟ್ಟದಕಲ್ಲಲ್ಲಿ. ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಪಟ್ಟದಕಲ್ಲು ಹೇಗೆ ಹೆಸರು ಬಂತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡು ಅಲ್ಲಿರೋರಿಂದ ತಿಳ್ಕೊಂಡ್ವಿ. ಇಲ್ಲಿ 45-40 ರೂಪಾಯಿ ಏನೋ ಟಿಕೆಟ್ ಇದೆ. ಇದು 6 ಗಂಟೆವರೆಗೆ ಮಾತ್ರ ತೆಗೆದಿರುತ್ತೆ. ವೀಕ್ಷಣೆ ಸಮಯ 6:00 ರಿಂದ 6:00 ಗಂಟೆವರೆಗೆ ಇದೆ. ಇದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿದೆ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಈ ಗ್ರಾಮಕ್ಕೆ ಹೆಚ್ಚಿನ ಮಹತ್ವ ದೊರೆಯಿತು ಅಂತ ಹೇಳ್ಬೋದು. ಇದು ಬಾದಾಮಿಯಿಂದ 22 ಕಿಲೋಮೀಟರ್ ಮತ್ತು ಐಹೊಳೆಯಿಂದ 13 ಕಿಲೋಮೀಟರ್ ಅಂತರದಲ್ಲಿದೆ. ಕ್ರಿಸ್ತಶಕ 150 ಭಾರತಕ್ಕೆ ಬಂದಿದ್ದ ಗ್ರೀಕ್ ಭೂಗೋಳಜ್ಞ ಟಲಾಮಿ ಈ ಗ್ರಾಮವನ್ನು ಪತರ್ಗಲ್ ಎಂಬುದಾಗಿ ಕರೆದಿದ್ದಾನೆ. ಅದು ಬರ್ತಾ ಬರ್ತಾ ಕ್ರಮೇಣವಾಗಿ ಪಟ್ಟದಕಲ್ಲು ಆಯಿತು ಅಂತ ನಾವು ಹೇಳ್ಬೋದು. ಇಲ್ಲಿ ಕಾಡಸಿದ್ದೇಶ್ವರ ದೇವಾಲಯ, ಜಂಬೂಲಿಂಗ ದೇವಾಲಯ, ಗಳಗನಾಥ ದೇವಾಲಯ, ಸಂಗಮೇಶ್ವರ ದೇವಾಲಯ, ವಿರೂಪಾಕ್ಷ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯ, ಕಾಶಿ ವಿಶ್ವನಾಥ ದೇವಾಲಯ, ಪಾಪನಾಥ ದೇವಾಲಯ, ಆಮೇಲೆ ಜೀನಾಲಯ, ಇಷ್ಟು ಒಂದು ದೇವಾಲಯಗಳನ್ನು ಕೂಡಿದಂತಹ ಒಂದೇ ಸ್ಥಳದಲ್ಲಿ ನೀವು ನೋಡ್ಬೋದು. ಬೇರೆ ಬೇರೆ ಕಡೆ ನೀವು ಹೋಗಂಗೆ ಇಲ್ಲ. ಆ ಒಂದು ಭೂ ವಿಸ್ತೀರ್ಣದಲ್ಲಿ ಈಗ ದೇವಾಲಯಗಳನ್ನು ನಿರ್ಮಾಣ ಮಾಡಿದರೆ ತುಂಬ ಅಂದರೆ ತುಂಬ ಅದ್ಭುತವಾದಂಥ ಒಂದು ಕಟ್ಟಡಗಳನ್ನು, ಆ ದೇವಸ್ಥಾನಗಳನ್ನು ನೀವು ನೋಡ್ಬೋದು ಇಲ್ಲಿ. ಇವಾಗ ನಾನು ಪ್ರದಕ್ಷಿಣೆ ಥರ ಈ ದೇವಾಲಯ ಏನು ಸುತ್ತಾ ಇದ್ದೀನೋ, ಇದು ವಿರೂಪಾಕ್ಷ ದೇವಾಲಯ. ಇದು ಸುಮಾರು ಕ್ರಿಸ್ತಶಕ 740 ನಿರ್ಮಾಣಗೊಂಡಿದೆ. ಇದನ್ನು ಇಮ್ಮಡಿ ವಿಕ್ರಮಾದಿತ್ಯನು ಪಲ್ಲವರ ಮೇಲೆ 3 ಬಾರಿ ವಿಜಯ ಸಾಧಿಸಿದ ಪ್ರತೀಕವಾಗಿ ಮತ್ತು ಅವರ ಕಂಚಿಯ ರಾಮೇಶ್ವರ ದೇವಾಲಯದ ವಾಸ್ತುಶಿಲ್ಪಕ್ಕೆ ಸಾಧಿಸಿದ ಪ್ರತೀಕ ಬೆರಗಾಗಿ ಈತನ ಹಿರಿಯ ರಾಣಿ ಲೋಕಮಹಾದೇವಿ ಕ್ರಿಸ್ತಶಕ 740 ಕಟ್ಟಿಸಿದಳಂತ ಇತಿಹಾಸ ಹೇಳುತ್ತೆ. ಇಲ್ಲಂತೂ ತುಂಬ ಚೆನ್ನಾಗಿದೆ. ಕೆತ್ತನೆಗಳಂತೂ ಅದ್ಭುತವಾದಂಥ ಒಂದು ಕಲೆಯನ್ನು ನೀವು ನೋಡ್ಬೋದು ಇಲ್ಲಿ. ಮುಖ ಅಂದರೆ ದೇವಾಲಯದ ವಾಸ್ತು ವಿನ್ಯಾಸವು ಅತ್ಯಂತ ಸುಂದರವಾಗಿದೆ ಅಂತ ಹೇಳ್ಬೋದು. ಇದನ್ನು ಓಡಾಡಿಕೊಂಡು ಸುತ್ತಾಡಿಕೊಂಡು ನೀವು ವೀಕ್ಷಣೆ ಮಾಡುವುದೇ ಒಂದು ಥರ ಖುಷಿ. ಈಗ ನಾವು ವಿರೂಪಾಕ್ಷ ದೇವಾಲಯದಲ್ಲಿ ಎಂಟ್ರಿ ಕೊಡ್ತಾ ಇದ್ದೀವಿ ನೋಡಿ. ದಿನನಿತ್ಯ ಪೂಜೆಯನ್ನು ಒಳಗೊಂಡುಕೊಳ್ಳುತ್ತೆ. ಗರ್ಭದಲ್ಲಿ ಶಿವಲಿಂಗವಿದೆ. ಎಡಭಾಗದ ಗರ್ಭದಲ್ಲಿ 8 ಭುಜಗಳ ಮಹಿಷಾಸುರ ಮರ್ದನೀಯ ಶಿಲ್ಪವಿದೆ. ಪ್ರದಕ್ಷಿಣಾಪಥದ ಭಿತ್ತಿಯಲ್ಲಿ ಅಳವಡಿಸಿರುವ 18 ಜಾಲಾಂಧ್ರಗಳು ಅಲಂಕೃತವಾಗಿದೆ. ಹೊರಭಿತ್ತಿಯಲ್ಲಿ ಗಜೇಂದ್ರ ಮೋಕ್ಷ ನಟರಾಜ, ಶಿವ ಪಾರ್ವತಿಯರು, ವಾಮನ ಉದ್ಭವ, ಶಿವ ರಾಮಾಯಣ, ಕೈಲಾಸ, ಈ ಥರ ಎಲ್ಲ ನೀವು ನೋಡ್ಬೋದು. ಅದೇ ಥರ ನೀವು ಎದುರುಗಡೆ ಸಭಾಮಂಟಪದಲ್ಲಿ 18 ಕಂಬಗಳಿವೆ. ಆಮೇಲೆ ನಂದಿ ಮಂಟಪ ನೋಡ್ಬೋದು ನೀವು. ಅಂದರೆ ಶಿವನ ದೇವಸ್ಥಾನ ಎದುರುಗಡೆ ನಂದಿ ಮಂಟಪದಲ್ಲಿ 9 ಅಡಿ ಉದ್ದ 7 ಅಡಿ ಎತ್ತರ ಕಪ್ಪು ಶಿಲೆಯ ನಂದಿ ಇದೆ. ನಾವು ನೋಡಿರುವ ಹಾಗೆ ಇವಾಗ ನಾವು ಕೊಡ್ತಾ ಇರೋದು ಎಲ್ಲ ಶಿವಾಲಯಗಳು, ಕಾಶಿ ವಿಶ್ವನಾಥ ದೇವಾಲಯ ಇದೆ, ಪಾಪನಾಥ ದೇವಾಲಯ ಇದೆ, ಮಲ್ಲಿಕಾರ್ಜುನ ದೇವಾಲಯ ಇದೆ. ಅಂದರೆ ಎಲ್ಲ ಶಿವನ ದೇವಾಲಯಗಳನ್ನು ನಾವು ಇಲ್ಲಿ ನೋಡ್ಬೋದು. ವಿರೂಪಾಕ್ಷ ದೇವಾಲಯದ ಒಂದು ಜಾತ್ರಾ ಮಹೋತ್ಸವ ಸಹ ನಡೆಯುತ್ತೆ ಅಂತ ಹೇಳಿದ್ರು. ರಥ, ಆಮೇಲೆ ನಾವು ತೇರೇನಂತ ಹೇಳ್ತೀವಿ, ಅದು ಸಹ ಜಾತ್ರಾ ಉತ್ಸವ ಥರವಾಗಿ ನಡೆಯುತ್ತೆ ಅಂತ ಸಹ ಹೇಳಿದ್ದಾರೆ. ಅಲ್ಲಿನ ಜನರು ನಾಳೆ ಜಾತ್ರೆ ಇದೆ ಮೇಡಮ್ ಅಂತ ಹೇಳಿದ್ರು. ನನಗೆ ಅಯ್ಯೋ ನಾನು ಅದು ಮಿಸ್ ಮಾಡ್ತೀನಲ್ಲ ಅಂತ ಅಂದ್ಕೊಂಡೆ. ಬಟ್ ನಾವು ವೀಕ್ಷಣೆ ಮಾಡೋಕ್ಕೆ ಬಂದಿರೋದಲ್ವಾ, ಸೊ ವೀಕ್ಷಣೆಯನ್ನು ಮಾಡಿಕೊಂಡು ನಾವು ಹೋಗ್ತಾ ಇರೋದಷ್ಟೇ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಿರೋ ದೇವಸ್ಥಾನಗಳನ್ನು ನಾವು ಪಟ್ಟದಕಲ್ಲದಲ್ಲಿ ನೋಡ್ತೀವಿ. ಇದು ಗಳಗನಾಥ ದೇವಾಲಯ, ಇದು ಗರ್ಭಗೃಹ, ಅಂತರಾಳ, ಸಭಾಮಂಟಪ, ಎಲ್ಲ ದೇವಸ್ಥಾನಗಳು ಹಾಗೆ. ರೇಖಾನಗರ ಶೈಲೇಶಿಖರವಿದೆ. ಸುತ್ತಲೂ ಪ್ರದಕ್ಷಿಣಾಪಥ, ಸಭಾಮಂಟಪ ಮತ್ತು ಮುಖಮಂಟಪ ಸಮೂಲವಾಗಿದೆ ಅಂತ ನಾವು ಹೇಳ್ಬೋದು. ಸಂಗಮೇಶ್ವರ ದೇವಾಲಯ, ಇದೆಲ್ಲ ಒಂದೊಂದು ದೇವಾಲಯಗಳು ಒಂದೊಂದು ಶತಮಾನದಲ್ಲಿ ವಿಜಯಾದಿತ್ಯನ ಕಾಲದಲ್ಲಿ ನಿರ್ಮಾಣವಾಗಿತ್ತಂತ ನಾವು ಹೇಳ್ತೀವಿ.
ಪ್ರದಕ್ಷಿಣಾ ಪಥವು ಸಹ ಇದೆ. ಇಲ್ಲಿ ಶಿವ ದೇವಾಲಯಗಳನ್ನು ನಾವು ನೋಡ್ತೀವಿ. ಇಲ್ಲಿ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪ ಕಲಾ ಪರಂಪರೆಯ ದೃಷ್ಟಿಯಿಂದ ಬಹು ಮಹತ್ವದವಾದ ಈ ದೇವಾಲಯಗಳು ನೋಡಿ ಮೂಕ ವಿಸ್ಮಯ ಆಗುತ್ತೆ ಫ್ರೆಂಡ್ಸ್. ಅಷ್ಟೊಂದು ಸುಂದರವಾದಂತಹ ದೇವಾಲಯಗಳನ್ನು ನಿಮಗೆ ಇಲ್ಲಿ ಪಟ್ಟದಕಲ್ಲಲ್ಲಿ ಸಿಗುತ್ತೆ. ಇದು ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಿಂದ ಬರೆದಿದೆ ಅಂದರೆ ತಪ್ಪಾಗಲಾರ್ದು. ಅಲ್ಲಿ ಕೆಲವೊಂದು ಫೋಟೋಗಳನ್ನು ನಾನು ಕ್ಲಿಕ್ ಮಾಡಿದೆ. ಸುಂದರವಾದಂಥ ಫೋಟೋಗಳನ್ನು ಸಹ ನಾವು ಸೆರೆ ಹಿಡಿದ್ವಿ ನಮ್ಮ ಮೊಬೈಲಲ್ಲಿ. ಸೊ ಆ ಫೋಟೋಗಳು ಸಹ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವೀಕ್ಷಣೆ ಮಾಡಿ. ನನ್ನ ಜೊತೆ ನೀವೆಲ್ಲರೂ ಪ್ರವಾಸ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಆದ ನಂತರ ನಾವು ಆ್ಯಕ್ಚುಲಿ ನಾವು 4 ಗಂಟೆಗೆಲ್ಲ ನಾವು ಈ ಪಟ್ಟದಕಲ್ಲೆಲ್ಲ ನೋಡ್ಕೊಳ್ಳೋದಾಗಿತ್ತು ನಮ್ಮದು. ಇನ್ನೇನು ಬಸ್ ಬರೋ ಟೈಮು, ಯಾಕಂತಂದರೆ ನಾನು ಪ್ರವಾಸ ಮಾಡಿದ್ದು ಬಸ್ಸಲ್ಲಿ. ಸೊ ಬಸ್ ವೇಟಿಂಗ್ ಮಾಡ್ತಾ ಕೂತ್ವಿ. ಇದಾದ ನಂತರ ನಾವು ಪಟ್ಟದಕಲ್ಲು ನೋಡಿಕೊಂಡು ಐಹೊಳೆಗೆ ನಮ್ಮ ಪ್ರಯಾಣ ಮುಂದೆ ಆಗುತ್ತೆ. ಸೊ ನನ್ನ ಜೊತೆ ಐಹೊಳೆಗೆ ಬನ್ನಿ. ಐಹೊಳೆಯಲ್ಲಿಂತೂ ಸಿಕ್ಕಾಪಟ್ಟೆ ದೇವಸ್ಥಾನಗಳಿದೆ ಅಂತ ಕೇಳ್ಪಟ್ಟಿದ್ದೀನಿ, ಇತಿಹಾಸದಲ್ಲಿ ಓದಿದ್ದೀನಿ. ಅದನ್ನು ನೋಡುವ ಒಂದು ಕುತೂಹಲ ನನಗೂ ಇದೆ, ನಿಮಗೂ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಐಹೊಳೆ ಒಂದು ಪ್ರವಾಸದಲ್ಲಿ. ಐಹೊಳೆಯ ಒಂದು ಊರಿಗೆ ನಾನು ವಿಸಿಟ್ ಮಾಡ್ತೀನಲ್ಲ, ಆ ಒಂದು ಪ್ರವಾಸದ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಸೊ ನನ್ನ ವಿಡಿಯೋ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದ್ರಿ. ಸೊ ನನ್ನ ಮುಂದಿನ ಪ್ರಯಾಣದಲ್ಲಿ ಬರುವಂತಹ ವಿಡಿಯೋಗಳು ಇನ್ನೂ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು, ನನಗೆ ಇನ್ನೂ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ನೀವು ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್, ಬಾಯ್. ಎಷ್ಟು ಸುಂದರವಾದಂಥ ವಿಡಿಯೋ ಫೋಟೋಸ್ಗಳನ್ನು ತೊಗೊಂಡಿದ್ದೀವಿ ಅಂದರೆ ಅಲ್ಲಿ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಅಷ್ಟೊಂದು ಚೆನ್ನಾಗಿರುವಂತಹ ದೇವಾಲಯಗಳನ್ನು ನಾವು ಇಲ್ಲಿ ನೋಡ್ತೀವಿ ಪಟ್ಟದಕಲ್ಲಲ್ಲಿ. ನನ್ನ ಮಗನಿಗಂತೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು. ನಾವೇನು ಮಧ್ಯಾಹ್ನ ಊಟ ಮಾಡಿದ್ವಲ್ಲ ಆ ಶಾಪಲ್ಲಿ, ಅವರು ಒಂದು ನಾಯಿಯನ್ನು ಸಾಕೊಂಡಿದ್ದರು. ನನ್ನ ಮಗನಿಗೆ ನಾಯಿ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ. ಆ ನಾಯಿ ಜೊತೆ ಆಟ ಆಡಿಕೊಂಡು ಸ್ವಲ್ಪ ಬಸ್ಸಿಗೆ ವೇಟ್ ಮಾಡಿದ್ವಿ ಒಂದು 15 ನಿಮಿಷ. ಅಲ್ಲಿ ನೋಡಿ ಆ ನಾಯಿ ಹೆಸರು ಗುಂಡು ಅಂತೆ. ಸೊ ಅವನು ಅದ್ರ ಜೊತೆ ಫೋಟೋ ಸಹ ಕ್ಲಿಕ್ ಮಾಡಿದ್ದಾನೆ ಫ್ರೆಂಡ್ಸ್. ಹೇಳೋದನ್ನು ಮರೆತಿದ್ದೆ. ಸೊ ಥ್ಯಾಂಕ್ ಯು.